ನಮಸ್ಕಾರ ಉದ್ಯೋಗ ವಾರ್ತೆಗೆ ಸ್ವಾಗತ ಕ್ಲಾಸಿಕ್ ಉದ್ಯೋಗ ವಾರ್ತೆ ಮೂಲಕ ನಿರಂತರವಾಗಿ ಸ್ನೇಹಿತರಿಗೆಲ್ಲ ಉದ್ಯೋಗ ಸುದ್ದಿಯನ್ನು ನೀಡುತ್ತಾ ಬರ್ತಾ ಇದ್ದೇವೆ ಅದೇ ನಿಟ್ಟಿನಲ್ಲಿ ಆಯೋಗದಿಂದ ನಡೆಸಲಾಗ್ತಾ ಇರುವಂತಹ ವಿವಿಧ ನೇಮಕಾತಿಗಳ ಸಂಬಂಧ ಪ್ರಸ್ತುತ ಹಂತದ ಮಾಹಿತಿ ನಿಮಗೆ ಲಭ್ಯ ಆಗ್ತಾ ಇದೆ ಹಾಗಿದ್ರೆ ನೋಡೋಣ ಇಲಾಖೆ ಹೆಸರು ಹುದ್ದೆ ಸಂಖ್ಯೆ ಯಾವ ಹಂತದಲ್ಲಿದೆ ಅನ್ನೋದನ್ನು ಹೇಳ್ತಾ ಇದ್ದೇವೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳೇನಿದೆ 230 ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ 25/11/2021 ಕ್ಕೆ ಸ್ವೀಕೃತ ಆಗಿರುವ ಎಲ್ಲ ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡುತ್ತಾ ಇದ್ದಾರೆ ಧಾರವಾಡ ಪೀಠ ಉಚ್ಚ ನ್ಯಾಯಾಲಯ 2022 25/2/2027 ರಂದು ಮಧ್ಯಂತರ ಆದೇಶದ ಅಡಿಯಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡಿತ್ತು ಇನ್ನು ದಿನಾಂಕ 12/7/2022 ರಂದು ಮಾನ್ಯತೆಗಾಗಿ ಉಚ್ಚ ನ್ಯಾಯಾಲಯ ಷರತ್ತುಬದ್ಧವಾಗಿ ರದ್ದುಗೊಳಿಸಿರುವ ಆದೇಶದ ಕುರಿತಾಗಿ ಕ್ರಮವನ್ನು ವಹಿಸಲಾಗುತ್ತದೆ ಇನ್ನು ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ 47 ಇದಕ್ಕೆ 25/10/2022 ರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗಿ ತಾತ್ಪೂರ್ವಿಕ ದಿನಾಂಕ ಆಯೋಗ ಅಂತರ್ಜಾಲದಲ್ಲಿ ಪ್ರಕಟ ಮಾಡಿದೆ ಇನ್ನು MRAC 94 ಪೋಸ್ಟ್ಗಳು 14/9/2022 ಅಂತಿಮ ಆಯ್ಕೆ ಪಟ್ಟಿ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ ಕ್ಷೇತ್ರ ಸಹಾಯಕರು 5/2/3/2021 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದು ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಜಾರಿ ಇದೆ ದ್ವಿತೀಯ ದರ್ಜೆ 4 ಪೋಸ್ಟ್ಗಳಿದೆ ಅದು ಕೂಡ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ 2017-18 ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ 106 ಹುದ್ದೆ 21/9/2022 ಅಂತಿಮ ಆಯ್ಕೆ ಪಟ್ಟಿ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟ ಆಗಿದೆ ಜೊತೆಗೆ 2019-20 ಸಾಲಿನ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಉಳಿಕೆ ಮೂಲ ವೃಂದದ ಹೈದರಾಬಾದ್ ಕರ್ನಾಟಕ ವೃಂದದ ಕಿರಿಯ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕರು 1323 ಈ ಸಂಬಂಧ 1:3 ಅರ್ಹತಾ ಪಟ್ಟಿ ಅರ್ಹರಾದ ಅಭ್ಯರ್ಥಿಗಳ ಮೂಲ ದಾಖಲೆ ಪರಿಶೀಲನೆ ಕಾರ್ಯ ದಿನಾಂಕ 19/9/2027 ರಿಂದ 10/1/2027 ವರೆಗೆ ನಡೆಸಲಾಗಿದ್ದು ಮೂಲ ದಾಖಲೆಗಳಲ್ಲಿ ಕಂಡುಬಂದಿರುವ ನ್ಯೂನತೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ 17/11/2027 ರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವುದಾಗಿ ತಾತ್ಪೂರ್ವಿಕ ದಿನಾಂಕವನ್ನು ಆಯೋಗ ಅಂತರ್ಜಾಲದಲ್ಲಿ ಪ್ರಕಟ ಮಾಡಿದೆ 23 ಶುಶ್ರೂಷಕರ ಹುದ್ದೆಯಲ್ಲಿ 14/9/2022 ಆಕ್ಷೇಪಣೆಗಳನ್ನು ಸ್ವೀಕರಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಆಗಿದೆ ಔಷಧ ವಿತರಕರು 60/10/2022 ತಾತ್ಕಾಲಿಕ ಪಟ್ಟಿ ಪ್ರಕಟ ಆಗಿದೆ ಇನ್ನು ಲೋಕೋಪಯೋಗಿ ಇಲಾಖೆಯಲ್ಲಿ 660/18/10/2022 ಅರ್ಹತಾ ಪಟ್ಟಿ ಪ್ರಕಟಿಸುವುದಾಗಿ ತಾತ್ಪೂರ್ವಿಕ ದಿನಾಂಕವನ್ನು ಇಂಟರ್ನೆಟ್ಟಲ್ಲಿ ಬಿಟ್ಟಿದ್ದಾರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ 330 ದಿನಾಂಕ 23/9/2022 1:3 ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಪ್ರಕಟ ಆಗಿದೆ 27/10/2027 3/11/2027 ವರೆಗೆ ಮೂಲ ದಾಖಲೆಗಳ ಪರಿಶೀಲನೆ ವೇಳಾಪಟ್ಟಿ ನಿಗದಿಯಾಗಿದೆ ಇನ್ನು ಕರ್ನಾಟಕ ಸರ್ಕಾರ ಸಚಿವಾಲಯ ಸಂಸದೀಯ ಸಚಿವಾಲಯ 3 ಕಾರ್ಮಿಕ ನಿರೀಕ್ಷಕರು 26 ಅಕೌಂಟೆಂಟ್ 21 ಸಾಂಖ್ಯಿಕ ನಿರೀಕ್ಷಕರು 17 ಪದವಿ ವಿದ್ಯಾರ್ಹತೆ ಉಳ್ಳ ಹುದ್ದೆಗೆ ದಿನಾಂಕ 10/11/2027 ರಂದು ಅರ್ಹತಾ ಪಟ್ಟಿಯನ್ನು ಪ್ರಕಟಿಸುವುದಾಗಿ ತಾತ್ಪೂರ್ವಿಕ ದಿನಾಂಕವನ್ನು ಆಯೋಗ ಅಂತರ್ಜಾಲದಲ್ಲಿ ಪ್ರಕಟ ಮಾಡಿದೆ ಹಾಗಿದ್ರೆ ಇಲ್ಲಿ ನೋಡಿ ಲೆಕ್ಕ ಸಹಾಯಕರು 72 ಲೆಕ್ಕ ಪರಿಶೋಧಕರು 20 ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು 66 ಮಾರುಕಟ್ಟೆ ಮೇಲ್ವಿಚಾರಕರು 6 ಗಣತಿದಾರರು 6 ನಿಲಯ ಮೇಲ್ವಿಚಾರಕರು ಪುರುಷರು 4 ನಿಲಯ ಮೇಲ್ವಿಚಾರಕರು ಮಹಿಳೆ 8 ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕರು ವಾರ್ಡನ್ 3 ಮತ್ತು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯದ ವಾರ್ಡನ್ 140 ಕಿರಿಯ ಲೆಕ್ಕ ಸಹಾಯಕರು 24 ಕರ ವಸೂಲಿದಾರರು 10 ಗಣಿತದಾರ ಕಮ್ ಡಾಟಾ ಎಂಟ್ರಿ ಆಪರೇಟರ್ 45 ಗ್ರಂಥ ಸಹಾಯಕರು 1 ಗ್ರಂಥಪಾಲಕಿ ಅಥವಾ ಪಾಲಕ 50 ಇದನ್ನು ಕೂಡ ಪದವಿ ಪೂರ್ವ ವಿದ್ಯಾರ್ಹತೆ ಉಳ್ಳ ದಿನಾಂಕ ಹುದ್ದೆಗಳಿಗೆ ದಿನಾಂಕ 11/11/2027 ರಂದು ಅರ್ಹತಾ ಪಟ್ಟಿಯನ್ನು ಪ್ರಕಟಿಸುವುದಾಗಿ ತಾತ್ಪೂರ್ವಿಕ ದಿನಾಂಕವನ್ನು ಆಯೋಗ ಅಂತರ್ಜಾಲದಲ್ಲಿ ಪ್ರಕಟಿಸಿದೆ ಇನ್ನು ಕೊನೆಯದಾಗಿ 19/20 ಸಾಲಿನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 16/15/2027 ರಂದು ಅರ್ಹತಾ ಪಟ್ಟಿ ಪ್ರಕಟಿಸುವುದಾಗಿ ತಾತ್ಪೂರ್ವಿಕ ದಿನಾಂಕವನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟ ಮಾಡಲಾಗಿದೆ ಹಾಗಿದ್ರೆ ಆಯೋಗದಿಂದ ಸಿಗುವಂಥ ಹುದ್ದೆಗಳಲ್ಲಿ
ಕೊಟ್ಟಂತಹ ಅವಕಾಶಗಳಲ್ಲಿ ಏನಾಗಿದೆ, ಪರಿಸ್ಥಿತಿ ಎಲ್ಲಿದೆ ಅನ್ನೋದನ್ನು ನಿಮಗೆ ಹೇಳಿದ್ದೇವೆ. ಹಾಗಾಗಿ ಎಲ್ಲ ಸ್ನೇಹಿತರು ಕ್ಲಾಸಿಕ್ ಉದ್ಯೋಗ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮೆಲ್ಲ ಸ್ನೇಹಿತರನ್ನು ತಪ್ಪದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು.